ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಹಿಂದೂ ಸಂಪ್ರದಾಯಗಳಲ್ಲಿ ನಾವು ಎಚ್ಚರವಾದಾಗ ಬಲಕ್ಕೆ ಏಕೆ ತಿರುಗುತ್ತೇವೆ? ಬಲಭಾಗದಲ್ಲಿ ನಮ್ಮಲ್ಲಿ ಸೂರ್ಯನಾಡಿ ಇದೆ. ಇದು ಎಚ್ಚರವಾದಾಗ ಸಕ್ರಿಯವಾಗಿರಲು ಖಾತ್ರಿಪಡಿಸಲಾಗಿದೆ. ಈ ಪ್ರಕ್ರಿಯೆಯು ಜೀರ್ಣಾಂಗ ವ್ಯವಸ್ಥೆಯನ್ನು ಸಿದ್ಧಪಡಿಸುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಮ್ಲವನ್ನು ಹೆಚ್ಚಿಸುತ್ತದೆ. ಇದರಿಂದ ನಿಮ್ಮ ದೇಹದ ಚಲನೆ ಸಾಧ್ಯವಾಗುತ್ತದೆ. ನಿಮ್ಮ ಭಾರವಾದ ಉಪಹಾರಕ್ಕಾಗಿ ಸಿದ್ಧವಾಗಿರಿ. ಇವೆಲ್ಲವೂ ಆರ್ಯ ಪದ್ಧತಿ ಅಡಿಯಲ್ಲಿ ಬರುವ ವಿಧಾನಗಳು ಮತ್ತು ಈ ಪದ್ಧತಿಗಳನ್ನು ಅನುಸರಿಸುವ ಜನರು ನಮ್ಮ ಆರ್ಯರು. ನಿದ್ರೆಯಿಂದ ಎಚ್ಚರಗೊಳ್ಳುವಾಗ ನಾವು ಬಲಭಾಗದ ಕಡೆಗೆ ತಿರುಗಬೇಕು ಎಂದು ಹೇಳಲಾಗುತ್ತದೆ. ನೀವು ಈ ಕನಸನ್ನು ಕಾಣಬಹುದು, ಆದರೆ ಅದಕ್ಕೆ ಬಲವಾದ ವೈಜ್ಞಾನಿಕ ಕಾರಣವಿದೆ. ನಮ್ಮ ದೇಹದ ಸುತ್ತ ಎರಡು ಕಾಂತೀಯ ಕ್ಷೇತ್ರಗಳಿವೆ. ಒಂದು ತಲೆಯಿಂದ ಪಾದಗಳಿಗೆ ಹೋಗುತ್ತದೆ ಮತ್ತು ಪ್ರತಿಯಾಗಿ ಇನ್ನೊಬ್ಬರು ನಮ್ಮ ಸ್ನೇಹಿತರಾಗಿದ್ದರೂ ಎಡಭಾಗದಿಂದ ಬಲಕ್ಕೆ ಹೋಗುತ್ತಾರೆ ಮತ್ತು ನಮ್ಮ ಬೆನ್ನಿನ ಮೂಲಕ ಹಿಮ್ಮುಖವಾಗಿ ಹೋಗುತ್ತಾರೆ. ನಮ್ಮ ಅಸ್ತಿತ್ವವು ಮೊದಲ ಕ್ಷೇತ್ರವನ್ನು ಅವಲಂಬಿಸಿರುತ್ತದೆ. ಪರಿಣಾಮಕಾರಿತ್ವ ಮತ್ತು ಬಲವು ಎರಡನೆಯದನ್ನು ಅವಲಂಬಿಸಿರುತ್ತದೆ. ನಾವು ಈ ಕ್ಷೇತ್ರಗಳ ದಿಕ್ಕಿನಲ್ಲಿ ಚಲಿಸಿದರೆ ಅದು ಬಲಗೊಳ್ಳುತ್ತದೆ. ದಿಕ್ಕಿನ ವಿರುದ್ಧ ಚಲಿಸುವಿಕೆಯು ಅಂಕುಡೊಂಕಾಗಿ ಸಡಿಲಗೊಳ್ಳುತ್ತದೆ. ಎಚ್ಚರಗೊಳ್ಳುವಾಗ ಬಲಕ್ಕೆ ತಿರುಗಿ ಎರಡನೇ ಕ್ಷೇತ್ರದ ದಿಕ್ಕಿನಲ್ಲಿದೆ, ಆದ್ದರಿಂದ ಇದು ಅಂಕುಡೊಂಕಾದರೂ ಬಲಪಡಿಸುತ್ತದೆ. ವೈಜ್ಞಾನಿಕ ಕಾರಣ: ನೀವು ವಿಜ್ಞಾನವನ್ನು ನಂಬುವ ವ್ಯಕ್ತಿಯಾಗಿದ್ದರೆ ವಿಜ್ಞಾನವು ಈ ನಂಬಿಕೆಯನ್ನು ಬೆಂಬಲಿಸುತ್ತದೆ. ನಿಮ್ಮ ದೇಹದ ಸುತ್ತ ಎರಡು ಕಾಂತೀಯ ಕ್ಷೇತ್ರಗಳಿವೆ, ಒಂದು ತಲೆಯಿಂದ ನಿಮ್ಮ ಪಾದದ ಕಡೆಗೆ, ಇನ್ನೊಂದು ತದ್ವಿರುದ್ಧವಾಗಿ ಹೋಗುತ್ತದೆ. ಮೊದಲ ಕಾಂತಕ್ಷೇತ್ರವು ನಮ್ಮ ಅಸ್ತಿತ್ವದ ಆಧಾರವಾಗಿದೆ, ಎರಡನೆಯದನ್ನು ನಮ್ಮ ಶಕ್ತಿ ಮತ್ತು ಬಲವನ್ನು ವ್ಯಾಖ್ಯಾನಿಸುತ್ತದೆ. ನಿಮ್ಮ ಬಲಭಾಗದಲ್ಲಿ ನೀವು ಎಚ್ಚರವಾದಾಗ ನೀವು ಎರಡನೇ ಕ್ಷೇತ್ರವನ್ನು ಬಲಪಡಿಸುತ್ತೀರಿ, ಆದ್ದರಿಂದ ನಿಮ್ಮ ದೇಹದ ಶಕ್ತಿಯು ಅರಿವನ್ನು ಹೆಚ್ಚಿಸುತ್ತದೆ. ನಿಮ್ಮ ದೇಹವನ್ನು ಎಚ್ಚರಗೊಳಿಸಲು ಸರಿಯಾದ ಮಾರ್ಗ: ಅನೇಕ ಯೋಗ ಮತ್ತು ಆಯುರ್ವೇದ ತಜ್ಞರು ಬೆಳಗ್ಗೆ ಎಚ್ಚರಗೊಳ್ಳುವ ಮಾರ್ಗದ ಬಗ್ಗೆ ಮಾರ್ಗಸೂಚಿಗಳನ್ನು ನೀಡಿದ್ದಾರೆ. ಆ ಮಾರ್ಗಸೂಚಿಗಳು ನಿಮ್ಮ ದೇಹವನ್ನು ಜಾಗೃತಗೊಳಿಸಲು ಯಾವ ದಿಕ್ಕಿನಲ್ಲಿ ಒರೆಯಾಗಬೇಕು ಮತ್ತು ಆ ದಿಕ್ಕು ಸರಿಯಾಗಿದೆಯೇ, ಹಾಸಿಗೆಯ ಬಲಭಾಗದಿಂದ ಒಬ್ಬರು ಏಕೆ ಎಚ್ಚರಗೊಳ್ಳಬೇಕು ಅಥವಾ ಬಲಭಾಗದಲ್ಲಿ ಏಕೆ ಎಚ್ಚರಗೊಳ್ಳುವುದು ನಮಗೆ ಮುಂಗೋಪವನ್ನುಂಟು ಮಾಡುತ್ತದೆ ಎಂದು ನಮಗೆ ಆಗಾಗ್ಗೆ ಹೇಳಲಾಗುತ್ತದೆ. ಹಾಸಿಗೆಯ ಉತ್ತಮ ಜಾಗವನ್ನು ತಿಳಿದುಕೊಳ್ಳುವ ಅಗತ್ಯವನ್ನು ನಿವಾರಿಸುವ ಮತ್ತೊಂದು ಸಿದ್ಧಾಂತವಿದೆ. ಅಂದರೆ ನಿಮಗೆ ಬಲಭಾಗ ತಿಳಿದಿದ್ದರೆ ನೀವು ಎಚ್ಚರವಾದಾಗ ನಿಮ್ಮ ದೇಹವನ್ನು ಒರೆಯಾಗಿಸಬೇಕು. ಬೆಲ್, ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಧನ್ಯವಾದಗಳು. ನಮಸ್ಕಾರ, ಸಾಚಿ ಟಿವಿಗೆ ಸ್ವಾಗತ. ಹಿಂದೂ ಸಂಪ್ರದಾಯಗಳಲ್ಲಿ ನಾವು ಎಚ್ಚರವಾದಾಗ ಬಲಕ್ಕೆ ಏಕೆ ತಿರುಗುತ್ತೇವೆ? ಬಲಭಾಗದಲ್ಲಿ ನಮ್ಮಲ್ಲಿ ಸೂರ್ಯನಾಡಿ ಇದೆ. ಇದು ಎಚ್ಚರವಾದಾಗ ಸಕ್ರಿಯವಾಗಿರಲು ಖಾತ್ರಿಪಡಿಸಲಾಗಿದೆ. ಈ ಪ್ರಕ್ರಿಯೆಯು ಜೀರ್ಣಾಂಗ ವ್ಯವಸ್ಥೆಯನ್ನು ಸಿದ್ಧಪಡಿಸುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆಮ್ಲವನ್ನು ಹೆಚ್ಚಿಸುತ್ತದೆ. ಇದರಿಂದ ನಿಮ್ಮ ದೇಹದ ಚಲನೆ ಸಾಧ್ಯವಾಗುತ್ತದೆ. ನಿಮ್ಮ ಭಾರವಾದ ಉಪಹಾರಕ್ಕಾಗಿ ಸಿದ್ಧವಾಗಿರಿ. ಇವೆಲ್ಲವೂ ಆರ್ಯ ಪದ್ಧತಿ ಅಡಿಯಲ್ಲಿ ಬರುವ ವಿಧಾನಗಳು ಮತ್ತು ಈ ಪದ್ಧತಿಗಳನ್ನು ಅನುಸರಿಸುವ ಜನರು ನಮ್ಮ ಆರ್ಯರು. ನಿದ್ರೆಯಿಂದ ಎಚ್ಚರಗೊಳ್ಳುವಾಗ ನಾವು ಬಲಭಾಗದ ಕಡೆಗೆ ತಿರುಗಬೇಕು ಎಂದು ಹೇಳಲಾಗುತ್ತದೆ. ನೀವು ಈ ಕನಸನ್ನು ಕಾಣಬಹುದು, ಆದರೆ ಅದಕ್ಕೆ ಬಲವಾದ ವೈಜ್ಞಾನಿಕ ಕಾರಣವಿದೆ. ನಮ್ಮ ದೇಹದ ಸುತ್ತ ಎರಡು ಕಾಂತೀಯ ಕ್ಷೇತ್ರಗಳಿವೆ. ಒಂದು ತಲೆಯಿಂದ ಪಾದಗಳಿಗೆ ಹೋಗುತ್ತದೆ ಮತ್ತು ಪ್ರತಿಯಾಗಿ ಇನ್ನೊಬ್ಬರು ನಮ್ಮ ಸ್ನೇಹಿತರಾಗಿದ್ದರೂ ಎಡಭಾಗದಿಂದ ಬಲಕ್ಕೆ ಹೋಗುತ್ತಾರೆ ಮತ್ತು ನಮ್ಮ ಬೆನ್ನಿನ ಮೂಲಕ ಹಿಮ್ಮುಖವಾಗಿ ಹೋಗುತ್ತಾರೆ. ನಮ್ಮ ಅಸ್ತಿತ್ವವು ಮೊದಲ ಕ್ಷೇತ್ರವನ್ನು ಅವಲಂಬಿಸಿರುತ್ತದೆ. ಪರಿಣಾಮಕಾರಿತ್ವ ಮತ್ತು ಬಲವು ಎರಡನೆಯದನ್ನು ಅವಲಂಬಿಸಿರುತ್ತದೆ. ನಾವು ಈ ಕ್ಷೇತ್ರಗಳ ದಿಕ್ಕಿನಲ್ಲಿ ಚಲಿಸಿದರೆ ಅದು ಬಲಗೊಳ್ಳುತ್ತದೆ. ದಿಕ್ಕಿನ ವಿರುದ್ಧ ಚಲಿಸುವಿಕೆಯು ಅಂಕುಡೊಂಕಾಗಿ ಸಡಿಲಗೊಳ್ಳುತ್ತದೆ. ಎಚ್ಚರಗೊಳ್ಳುವಾಗ ಬಲಕ್ಕೆ ತಿರುಗಿ ಎರಡನೇ ಕ್ಷೇತ್ರದ ದಿಕ್ಕಿನಲ್ಲಿದೆ, ಆದ್ದರಿಂದ ಇದು ಅಂಕುಡೊಂಕಾದರೂ ಬಲಪಡಿಸುತ್ತದೆ. ವೈಜ್ಞಾನಿಕ ಕಾರಣ: ನೀವು ವಿಜ್ಞಾನವನ್ನು ನಂಬುವ ವ್ಯಕ್ತಿಯಾಗಿದ್ದರೆ ವಿಜ್ಞಾನವು ಈ ನಂಬಿಕೆಯನ್ನು ಬೆಂಬಲಿಸುತ್ತದೆ. ನಿಮ್ಮ ದೇಹದ ಸುತ್ತ ಎರಡು ಕಾಂತೀಯ ಕ್ಷೇತ್ರಗಳಿವೆ, ಒಂದು ತಲೆಯಿಂದ ನಿಮ್ಮ ಪಾದದ ಕಡೆಗೆ, ಇನ್ನೊಂದು ತದ್ವಿರುದ್ಧವಾಗಿ ಹೋಗುತ್ತದೆ. ಮೊದಲ ಕಾಂತಕ್ಷೇತ್ರವು ನಮ್ಮ ಅಸ್ತಿತ್ವದ ಆಧಾರವಾಗಿದೆ, ಎರಡನೆಯದನ್ನು ನಮ್ಮ ಶಕ್ತಿ ಮತ್ತು ಬಲವನ್ನು ವ್ಯಾಖ್ಯಾನಿಸುತ್ತದೆ. ನಿಮ್ಮ ಬಲಭಾಗದಲ್ಲಿ ನೀವು ಎಚ್ಚರವಾದಾಗ ನೀವು ಎರಡನೇ ಕ್ಷೇತ್ರವನ್ನು ಬಲಪಡಿಸುತ್ತೀರಿ,
ಆದ್ದರಿಂದ ನಿಮ್ಮ ದೇಹದ ಶಕ್ತಿಯು ಅರಿವನ್ನು ಹೆಚ್ಚಿಸುತ್ತದೆ. ನಿಮ್ಮ ದೇಹವನ್ನು ಎಚ್ಚರಗೊಳಿಸಲು ಸರಿಯಾದ ಮಾರ್ಗ. ಅನೇಕ ಯೋಗ ಮತ್ತು ಆಯುರ್ವೇದ ತಜ್ಞರು ಬೆಳಗ್ಗೆ ಎಚ್ಚರಗೊಳ್ಳುವ ಮಾರ್ಗದ ಬಗ್ಗೆ ಮಾರ್ಗಸೂಚಿಗಳನ್ನು ನೀಡಿದ್ದಾರೆ. ಆ ಮಾರ್ಗಸೂಚಿಗಳು ನಿಮ್ಮ ದೇಹವನ್ನು ಜಾಗೃತಗೊಳಿಸಲು ಯಾವ ದಿಕ್ಕಿನಲ್ಲಿ ಒರೆಯಾಗಬೇಕು ಮತ್ತು ಆ ದಿಕ್ಕು ಸರಿಯಾಗಿದೆಯೇ, ಹಾಸಿಗೆಯ ಬಲಭಾಗದಿಂದ ಒಬ್ಬರು ಏಕೆ ಎಚ್ಚರಗೊಳ್ಳಬೇಕು ಅಥವಾ ಬಲಭಾಗದಲ್ಲಿ ಏಕೆ ಎಚ್ಚರಗೊಳ್ಳುವುದು ನಮಗೆ ಮುಂಗೋಪವನ್ನುಂಟು ಮಾಡುತ್ತದೆ ಎಂದು ನಮಗೆ ಆಗಾಗ್ಗೆ ಹೇಳಲಾಗುತ್ತದೆ. ಹಾಸಿಗೆಯ ಉತ್ತಮ ಜಾಗವನ್ನು ತಿಳಿದುಕೊಳ್ಳುವ ಅಗತ್ಯವನ್ನು ನಿವಾರಿಸುವ ಮತ್ತೊಂದು ಸಿದ್ಧಾಂತವಿದೆ. ಅಂದರೆ ನಿಮಗೆ ಬಲಭಾಗ ತಿಳಿದಿದ್ದರೆ ನೀವು ಎಚ್ಚರವಾದಾಗ ನಿಮ್ಮ ದೇಹವನ್ನು ಒರೆಯಾಗಿಸಬೇಕು. ಬೆಲ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲರಿಗೂ ಎಲ್ಲರೊಂದಿಗೂ ಹಂಚಿಕೊಳ್ಳಲು ಮತ್ತು ನಮ್ಮ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಧನ್ಯವಾದಗಳು.